ಹೆಲೋ ಫ್ರೆಂಡ್ಸ್, ಓವರ್ ಥಿಂಕಿಂಗ್ನಿಂದ ಹೊರಬರುವುದು ಹೇಗೆ ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡುವುದು, ಚಿಂತೆ ಮಾಡುವುದನ್ನು ಕಡಿಮೆ ಮಾಡುವುದು ಹೇಗೆ? ಹೌದು, ಒಬ್ಬ ಮನುಷ್ಯ ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಚಿಂತೆ ಮಾಡಿದರೆ ಮೆಂಟಲಿ ಭಾಳಷ್ಟು ಡಿಸ್ಟರ್ಬ್ ಆಗ್ತಾ ಹೋಗ್ತಾನೆ, ಫಿಸಿಕಲಿ ವೀಕ್ ಆಗ್ತಾ ಹೋಗ್ತಾನೆ, ಚಿಕ್ಕ ಚಿಕ್ಕ ವಿಚಾರಗಳ ಬಗ್ಗೆ ಕೂಡ ಚಿಂತಿಸುತ್ತಾನೆ, ಭಯಪಡುತ್ತಾನೆ. ಇದಕ್ಕೆ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರೆಯುತ್ತಾರೆ. ರಿಸರ್ಚ್ನ ಪ್ರಕಾರ ಓವರ್ ಥಿಂಕಿಂಗ್ ಮಾಡುವವರು ಜಾಸ್ತಿ ರಿಲೇಷನ್ಶಿಪ್ ಬಗ್ಗೆ, ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ, ಪಾಸ್ಟ್ ಮತ್ತು ಫ್ಯೂಚರ್ ಈವೆಂಟ್ಸ್ಗಳ ಬಗ್ಗೆ, ತಮ್ಮ ಕೆರಿಯರ್ ಬಗ್ಗೆ ವಿಪರೀತವಾಗಿ ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಆದರೆ ಈ ವಿಚಾರಗಳಲ್ಲೆಲ್ಲ ಅವರ ಯೋಚನೆ ನೆಗೆಟಿವ್ ಆಗಿಯೇ ಇರುತ್ತೆ, ಫ್ಯೂಚರ್ನಲ್ಲೂ ಕೂಡ ನೆಗೆಟಿವೇ ಆಗಬಹುದು ಎಂಬ ಚಿಂತೆಯಲ್ಲಿ ಬದುಕ್ತಾ ಇರ್ತಾರೆ. ಈ ರೀತಿ ಅವರು ತಮ್ಮ ಜೀವನ ಪೂರ್ತಿ ಯೋಚನೆ ಮಾಡ್ತಾನೇ ಇರ್ತಾರೆ, ಲೈಫ್ನಲ್ಲಿ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳುವುದಿಲ್ಲ. ಇಂತಹ ಓವರ್ ಥಿಂಕಿಂಗ್ನಿಂದ ಸರಿಯಾಗಿ ನಿದ್ರೆ ಬರೋದಿಲ್ಲ, ನಿದ್ರಾಹೀನತೆ ಅಂತ ಸಮಸ್ಯೆ ಇರುತ್ತೆ, ಬಾಡಿಯಲ್ಲಿ ಒಂದು ರೀತಿ ಪೇನ್ ಇರುತ್ತೆ, ಒಂದು ರೀತಿ ಸುಸ್ತು, ಆಲಸ್ಯ, ನಿರಾಸಕ್ತಿ ಅಂತ ಭಾವನೆಗಳಿರುತ್ತೆ, ಸ್ಟಡಿ ಮತ್ತು ಯಾವುದೇ ಕಾರ್ಯಗಳಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ. ಪರಿಣಾಮ ಇದೇ ಓವರ್ ಥಿಂಕಿಂಗ್ ಆಂಗ್ಸೈಟಿ ಡಿಸಾರ್ಡರ್ ರೂಪವನ್ನು ತೆಗೆದುಕೊಳ್ಳುತ್ತದೆ. ಸೊ ಹಾಗಾದರೆ ಈ ಓವರ್ ಥಿಂಕಿಂಗ್ನಿಂದ ಹೊರಬರುವುದು ಹೇಗೆ? ಇದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಸೈಕೊಲಾಜಿಕಲ್ ವಿಧಾನಗಳನ್ನು ತಿಳಿಸಲಿದ್ದೇವೆ. ಅದರಲ್ಲಿ ನಂಬರ್ 1, ಡೋಂಟ್ ಕೇರ್ ಟೂ ಮಚ್ ಅಂಡ್ ಡೋಂಟ್ ಗಿವ್ ಎ ಡ್ಯಾಮ್. ಹೌದು, ನಾವು ಅಂದುಕೊಂಡ ಹಾಗೆ, ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ನಮ್ಮ ಜೀವನ ಸಾಗೋದಿಲ್ಲ. ಯಾಕಂದರೆ ಈ ಪ್ರಪಂಚ ಕೆಲವೊಮ್ಮೆ ನಾವು ಅಂದುಕೊಂಡ ಹಾಗೆ ಸಾಗೋದಿಲ್ಲ, ಬದಲಿಗೆ ನಾವೇ ಕೆಲವು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಂಡು ಹೋಗುವಂಥ ಅನಿವಾರ್ಯತೆ ಇರುತ್ತದೆ. ಸೊ ಆದ್ದರಿಂದ ಯಾವ ವಿಚಾರಗಳ ಬಗ್ಗೆ, ಯಾವ ವ್ಯಕ್ತಿಗಳ ಮೇಲೆ ನಮ್ಮ ಕಂಟ್ರೋಲ್ ಇರುವುದಿಲ್ಲವೋ ಅಂತಹ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡದೇ ಇರುವುದೇ ಉತ್ತಮ. ಸೊ ಆದ್ದರಿಂದ ಯಾವ ವಿಚಾರ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲವೋ, ಅದಕ್ಕೆ ನಿಮ್ಮಿಂದ ಪರಿಹಾರ ಹುಡುಕಲು ಸಾಧ್ಯವಾಗುವುದಿಲ್ಲವೋ, ಅಂತಹ ವಿಚಾರಗಳನ್ನು ನಿಮ್ಮ ಮೈಂಡ್ನಿಂದ ತೆಗೆದು ಹೊರಹಾಕಿ ಮನಸ್ಸಿನಲ್ಲೇ ಐ ಡೋಂಟ್ ಕೇರ್ ಅಬೌಟ್ ಇಟ್ ಅಂತ ದೃಢ ನಿರ್ಧಾರಕ್ಕೆ ಬನ್ನಿ. ಅದೇ ರೀತಿ ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿರುತ್ತದೆಯೋ ಅದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ನೆಕ್ಸ್ಟ್ ನಂಬರ್ 2, ಫಾಲೋ 5%, 15% ಆ್ಯಂಡ್ 80% ರೂಲ್. ನೀವು ಈ ಓವರ್ ಥಿಂಕಿಂಗ್ ಸೈಕಲ್ನಿಂದ ಹೊರಬರಬೇಕೆಂದರೆ ಈ ರೂಲನ್ನು ಫಾಲೋ ಮಾಡಲೇಬೇಕು. ಅಂದರೆ ಜಾಸ್ತಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡುವುದರ ಬದಲಿಗೆ ಕೇವಲ 5% ಅದರ ಬಗ್ಗೆ ಯೋಚನೆ ಮಾಡಿ. ಅಂದರೆ ಪಾಸ್ಟ್ನಲ್ಲಿನ ಕೆಲವು ಇಂಪಾರ್ಟೆಂಟ್ ಟೀಚಿಂಗ್ಸ್ ಮತ್ತು ಎಕ್ಸ್ಪೀರಿಯನ್ಸನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅತ್ಯವಶ್ಯಕವಾಗಿರ್ತದೆ. ಅದೇ ರೀತಿ ಕೇವಲ 15% ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಫ್ಯೂಚರ್ ಗೋಲ್ಸ್, ವಿಷನ್ಸ್ ಮತ್ತು ಪ್ಲ್ಯಾನಿಂಗ್ಗಳ ಬಗ್ಗೆ ಯೋಚಿಸುವುದು ಕೂಡ ಅತ್ಯವಶ್ಯಕವಾಗಿರುತ್ತದೆ. ನಂತರ ಇಂಪಾರ್ಟೆಂಟ್ ವಿಷಯವೆಂದರೆ ಉಳಿದ 80% ಪ್ರೆಸೆಂಟ್ನಲ್ಲಿ ಬದುಕುವುದನ್ನು ಕಲಿಯಿರಿ. ಅಂದರೆ ಈಗಿನ ಸಮಯದಲ್ಲಿ ಪ್ರೆಸೆಂಟ್ ಟೈಮ್ನಲ್ಲಿ ಬದುಕುವುದನ್ನು ಕಲಿಯಿರಿ. ಪ್ರೆಸೆಂಟ್ನಲ್ಲಿ ಶ್ರಮ ವಹಿಸಿ ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಇದರ ಅರ್ಥ ಪ್ರೆಸೆಂಟ್ ಲೈಫ್ ಪಾಸ್ಟ್ ಮತ್ತು ಫ್ಯೂಚರ್ ಲೈಫ್ಗಿಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಕೇವಲ ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ನೆಮ್ಮದಿಯಾಗಿರಬೇಕೆಂದರೆ ಪ್ರೆಸೆಂಟ್ ಲೈಫ್ನಲ್ಲಿ ಬದುಕುವುದನ್ನು ಕಲಿಯಬೇಕು ಎಂಬುದೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಪಾಸ್ಟ್ ಬಗ್ಗೆ ಪ್ರೆಸೆಂಟ್ನಲ್ಲಿ ಚಿಂತೆ ಮಾಡಿದರೆ ಫ್ಯೂಚರ್ ಬಗ್ಗೆ ಪ್ರೆಸೆಂಟ್ನಲ್ಲಿ ಎದರುತ್ತಾ ಕುಳಿತಾರೆ, ಪ್ರೆಸೆಂಟ್ ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ, ಚಿಂತಾಕ್ರಾಂತವಾಗಿರುತ್ತೆ. ಆದ್ದರಿಂದ ಪ್ರೆಸೆಂಟ್ನಲ್ಲಿರುವಂಥ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಅದನ್ನು ಉತ್ತಮ ರೀತಿಯಲ್ಲಿ ಅನುಭವಿಸಬೇಕು. ಫಾರ್ ಎಕ್ಸಾಂಪಲ್, ಊಟ ಮಾಡುವಾಗ ಯಾವುದೇ ಯೋಚನೆ ಮಾಡದೆ, ಚಿಂತೆ ಮಾಡದೆ ಆ ಊಟದ ರುಚಿಯನ್ನು ಸ್ವಾದಿಸಬೇಕು. ಅದ್ಭುತ ನಿಸರ್ಗಧಾಮಕ್ಕೆ ಭೇಟಿ ಕೊಟ್ಟಾಗ ಯಾವುದೇ ಚಿಂತೆ ಮಾಡದೆ ಆ ನೇಚರನ್ನು ಎಂಜಾಯ್ ಮಾಡಬೇಕು. ಯಾವುದೇ ಕೆಲಸಗಳನ್ನು ನಾಳೆ ಮಾಡಿದರೆ ಆಯಿತು ಅಂತ ಪೆಂಡಿಂಗ್ ಇಡುವುದರ ಬದಲಿಗೆ ಆ ದಿನವೇ ಆ ಕೆಲಸವನ್ನು ನಿರ್ವಹಿಸಲು ಪ್ರಾರಂಭಿಸಬೇಕು. ಇಂತಹ ಚಿಕ್ಕ ಚಿಕ್ಕ ಚಟುವಟಿಕೆಗಳಿಂದ ಪ್ರೆಸೆಂಟ್ನಲ್ಲಿ ಬದುಕುವಂತಹ ಹವ್ಯಾಸವನ್ನು ರೂಢಿಸಿಕೊಳ್ಳಬಹುದು. ಸೊ ಈ ರೀತಿ ಪ್ರೆಸೆಂಟ್ನಲ್ಲಿ ಬದುಕುವುದನ್ನು ಕಲಿಯಬೇಕೆಂದರೆ ಎಕ್ಕಾರ್ಟ್ ಟೋಲ್ರವರು ಬರೆದಿರುವಂತಹ ದ ಪವರ್ ಆಫ್ ನೌ ಪುಸ್ತಕವನ್ನು ಓದಿ. ಈ ಪುಸ್ತಕದಲ್ಲಿ ಒಬ್ಬ ಮನುಷ್ಯ ಪ್ರೆಸೆಂಟ್ನಲ್ಲಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಅದ್ಭುತವಾಗಿ ತಿಳಿಸಿದ್ದಾರೆ. ನೆಕ್ಸ್ಟ್ ನಂಬರ್ 3, ಅನಲೈಸ್ ಯುವರ್ ವರೀಸ್ ಆ್ಯಂಡ್ ಸಾಲ್ವ್ ದೆಮ್. ಇದಕ್ಕಾಗಿ ಒಂದು ಪೇಪರ್ನಲ್ಲಿ ಲೆಫ್ಟ್ ಸೈಡ್ ನಿಮ್ಮ ವರೀಸ್ ಬಗ್ಗೆ ಬರೆಯಿರಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆಗಳು, ಸಮಸ್ಯೆಗಳ ಬಗ್ಗೆ ಬರೆಯಿರಿ. ಸೊ ಇವುಗಳಲ್ಲಿ ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲವೋ ಅಂತಹ ಸಮಸ್ಯೆಗಳನ್ನು ಕಾಟ್ ಮಾಡಿ. ಅದೇ ರೀತಿ ನೀವೇ ಸ್ವತಃ ನಿಮ್ಮ ಮೈಂಡ್ನಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂಥ ಸಮಸ್ಯೆಗಳು ಮತ್ತು ವರೀಸ್ಗಳನ್ನು ಕೂಡ ಆ ಪೆನ್ನಿಂದ ಕಾಟ್ ಮಾಡಿ. ನಂತರ ಆ ಪೇಪರ್ನಲ್ಲಿ ಉಳಿದಂತಹ ವರೀಸ್ ನಿಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂತಲೇ ಅರ್ಥ. ಅಂತಹ ವರೀಸ್ ಮತ್ತು ಚಿಂತೆಗಳಿಗೆ ಇರಬಹುದಾದಂಥ ಸೊಲ್ಯೂಷನನ್ನು ರೈಟ್ ಸೈಡ್ನಲ್ಲಿ ಬರೆಯಿರಿ. ಸೊ ಈ ಚಟುವಟಿಕೆಯಿಂದ ನಿಮಗೆ ಸ್ಪಷ್ಟತೆ ಸಿಗುತ್ತೆ, ಕೇವಲ ಯಾವ ವಿಚಾರಗಳ ಬಗ್ಗೆ ಮಾತ್ರ ನೀವು ಯೋಚಿಸಬೇಕು ಮತ್ತು ಯಾವ ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಅಂತ. ನೆಕ್ಸ್ಟ್ ನಂಬರ್ 4, ಕಂಟ್ರೋಲ್ ಯುವರ್ ಮೈಂಡ್ ಆ್ಯಂಡ್ ಎಮೋಷನ್ಸ್.
ಅಂದರೆ ನಿಮ್ಮ ಮೈಂಡ್ ಮತ್ತು ಎಮೋಷನ್ಸ್ ಅನ್ನು ನೀವೇ ಕಂಟ್ರೋಲ್ ಮಾಡಬೇಕೇ ವಿನಃ ಅದು ನಿಮ್ಮನ್ನು ಕಂಟ್ರೋಲ್ ಮಾಡಬಾರದು. ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫ್ ಒಂದು ಹಡಗಿನ ರೀತಿ ಇದ್ದರೆ ಆ ಹಡಗಿನ ಕ್ಯಾಪ್ಟನ್ ನೀವೇ ಆಗಿರಬೇಕು. ನೀವು ಹೇಳಿದ ಡೈರೆಕ್ಷನ್ನಲ್ಲಿ ಆ ಹಡಗು ಚಲಿಸಬೇಕು. ಸೊ ಇಲ್ಲಿ ಹಡಗು ನಿಮ್ಮ ಮೈಂಡ್ ಆಗಿದ್ದರೆ ಆ ಕ್ಯಾಪ್ಟನ್ ನೀವಾಗಿರ್ತೀರಾ. ನೀವು ಹೇಳಿದಂಥ ಡೈರೆಕ್ಷನ್ನಲ್ಲೇ ಆ ಹಡಗು ಸಂಚರಿಸಬೇಕು. ಅಂದರೆ ಯಾವುದರ ಬಗ್ಗೆ ಯೋಚಿಸಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಕಂಟ್ರೋಲ್ ನಿಮ್ಮಲ್ಲಿರಬೇಕು. ಈ ರೀತಿ ಮನಸ್ಸನ್ನು ಕಂಟ್ರೋಲ್ನಲ್ಲಿಟ್ಟುಕೊಳ್ಳಲು ನಾವು ಮೆಡಿಟೇಷನನ್ನು ಹೈಲಿ ರೆಕಮೆಂಡ್ ಮಾಡ್ತೀವಿ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸಬಹುದು, ಆದರೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮನಸ್ಸು ನಮ್ಮ ಕಂಟ್ರೋಲ್ಗೆ ಬಂದೇ ಬರುತ್ತೆ. ಅದೇ ರೀತಿ ನಮ್ಮಲ್ಲಿನ ಎಮೋಷನ್ಸನ್ನು ಕಂಟ್ರೋಲ್ ಮಾಡಬೇಕೆಂದರೆ ಆದಷ್ಟು ಓವರ್ ಸೆನ್ಸಿಟಿವ್ ಆಗಿ ಬದುಕುವುದನ್ನು ಕಡಿಮೆ ಮಾಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ, ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳಬೇಡಿ, ಆದಷ್ಟು ಸೆಲ್ಫ್ ಡಿಪೆಂಡೆಂಟ್ ಆಗಿ ಬದುಕುವುದನ್ನು ಕಲಿಯಿರಿ. ಯಾರಾದರೂ ಏನಾದರೂ ನಿಮ್ಮ ಬಗ್ಗೆ ಮಾತನಾಡಿದರೆ ಅದರ ಬಗ್ಗೆನೆ ದಿನಪೂರ್ತಿ ಚಿಂತೆ ಮಾಡುತ್ತಾ ಕುಳಿತುಕೊಳ್ಳಬೇಡಿ. ಮುಂದೆ ಸಾಗಿ. ಜೀವನದಲ್ಲಿ ಇನ್ನೂ ಹಲವು ಅವಕಾಶಗಳಿವೆ, ವಿಚಾರಗಳಿವೆ. ಈ ರೀತಿ ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡಬೇಕೆಂದರೆ ಡ್ಯಾನಿಯಲ್ ಗೋಲ್ಮನ್ ರವರು ಬರೆದಿರುವಂಥ ಎಮೋಷನಲ್ ಇಂಟೆಲಿಜೆನ್ಸ್ ಪುಸ್ತಕವನ್ನು ಓದಿ. ಇದರಲ್ಲಿ ನಿಮ್ಮ ಎಮೋಷನ್ಸ್ ಅನ್ನು ಯಾವೆಲ್ಲ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕೆಂದರೆ ಅದರ ಪರ್ಚೇಸ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೆಕ್ಸ್ಟ್, ನಂಬರ್ 5, ಮೇಕ್ ಕ್ವಿಕ್ ಅಂಡ್ ರೈಟ್ ಡಿಸಿಷನ್ಸ್. ಹೌದು, ನಮಗೆ ಯಾವುದೇ ಚಾಯ್ಸ್ ಅಥವಾ ಡಿಸಿಷನ್ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಕಾಡಿದಾಗಲೇ ನಮ್ಮಲ್ಲಿ ಓವರ್ ಥಿಂಕಿಂಗ್ ಮತ್ತು ಆಂಗ್ಸೈಟಿ ಅಂತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಒಂದು ವೇಳೆ ನಿಮಗೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಳಲು ತುಂಬ ಕನ್ಫ್ಯೂಷನ್ ಮತ್ತು ಓವರ್ ಥಿಂಕಿಂಗ್ ಕಾಡ್ತಾ ಇದ್ದರೆ ನೀವೇ ಸ್ವತಃ ಒಂದು ಸ್ಪಷ್ಟತೆಗೆ ಬನ್ನಿ. ಅಂದರೆ ಒಂದು ವೇಳೆ ನಾನು ಆ ಡಿಸಿಷನ್ ತೆಗೆದುಕೊಂಡರೆ ಅದರ ಮ್ಯಾಕ್ಸಿಮಮ್ ಉತ್ತಮ ರಿಸಲ್ಟ್ ಏನು ಸಿಗಬಹುದು ಮತ್ತು ಮ್ಯಾಕ್ಸಿಮಮ್ ಕೆಟ್ಟ ರಿಸಲ್ಟ್ ಏನಾಗಬಹುದು ಎಂಬುದರ ಬಗ್ಗೆ ಅನಾಲೈಸ್ ಮಾಡಿ. ಅದೇ ರೀತಿ ಒಂದು ವೇಳೆ ಆ ಡಿಸಿಷನ್ ತೆಗೆದುಕೊಂಡಿಲ್ಲವೆಂದರೆ ಒಳ್ಳೆಯದೇನಾಗಬಹುದು, ಕೆಟ್ಟದೇನಾಗಬಹುದು ಎಂಬುದರ ಬಗ್ಗೆ ಕೂಡ ಅನಾಲೈಸ್ ಮಾಡಿ. ಆಗ ನಿಮಗೆ ಆಲ್ಮೋಸ್ಟ್ ರೈಟ್ ಆನ್ಸರ್ ಸಿಗುತ್ತೆ. ಅದೇ ರೀತಿ ಇನ್ನೂ ಕೆಲವು ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಯೋಚಿಸುವಂಥ ವಿಚಾರಗಳ ಬಗ್ಗೆ ಕೂಡ ಅನಾಲೈಸ್ ಮಾಡಲು ಮ್ಯಾಕ್ಸಿಮಮ್ 30 ನಿಮಿಷ ಕೊಡಿ. ದಿನಪೂರ್ತಿ ಅದರ ಬಗ್ಗೆನೆ ಯೋಚಿಸುತ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಅದೇ ರೀತಿ ಇನ್ನೂ ಕೆಲವು ವಿಚಾರ ಬಹಳಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಅದು ನಿಮ್ಮ ಕಂಟ್ರೋಲ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಒಂದು ವೇಳೆ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ಅದನ್ನು ತಕ್ಷಣ ಸ್ಟಾಪ್ ಮಾಡಿ, ಅಲ್ಲಿಯೇ ಇಗ್ನೋರ್ ಮಾಡಿ, ನಿಮ್ಮ ಮೈಂಡ್ನಿಂದ ತೆಗೆದು ಹೊರಹಾಕಿ. ಸೊ ಓಕೆ ಫ್ರೆಂಡ್ಸ್, ಈ ರೀತಿಯ 5 ವಿಧಾನಗಳಿಂದ ನಿಮ್ಮಲ್ಲಿನ ಓವರ್ ಥಿಂಕಿಂಗ್ ಅನ್ನು ಸುಲಭವಾಗಿ ಕಡಿಮೆ ಮಾಡಬಹುದು ಮತ್ತು ಆ ಓವರ್ ಥಿಂಕಿಂಗ್ನಿಂದ ಹೊರಬರಬಹುದು. ಸೊ ಓಕೆ ಫ್ರೆಂಡ್ಸ್, ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.